ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ. ಇಷ್ಟು ದಿನ ನಿಮ್ಮ ಫೋನಿಂದ ಇನ್ನೊಬ್ಬರಿಗೆ ಕರೆ ಮಾಡಬೇಕಂದ್ರೆ ನಿಮ್ಮ ಸಿಮ್ಮಿನಲ್ಲಿ ಬ್ಯಾಲೆನ್ಸ್ ಇರಬೇಕಿತ್ತು. ಆದರೆ ಇನ್ನು ಮುಂದೆ ನಿಮ್ಮ ಫೋನ್ಗೆ ಕರೆ ಬರಬೇಕಂದ್ರೂ ಸಹ ನಿಮ್ಮ ಸಿಮ್ಮಲ್ಲಿ ಕರೆನ್ಸಿ ಇರಬೇಕು. ಹೌದು, ಇನ್ನು ಮುಂದೆ ಇನ್ಕಮಿಂಗ್ ಕಾಲ್ ಬರೋದಕ್ಕೂ ಸಹ ಕರೆನ್ಸಿ ಹಾಕಿಸಿಕೊಳ್ಳುವ ಯೋಜನೆ ಜಾರಿಗೆ ತರಬೇಕೆಂದು ಖಾಸಗಿ ಮಾಧ್ಯಮಗಳು ವರದಿ ಮಾಡಿದೆ. ಈ ಯೋಜನೆನ ಜಾರಿಗೆ ತರೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಜಿಯೋ. ಹೌದು, ಅಂಬಾನಿ ಅವರು ಜಿಯೋ ಸಿಮ್ನ 2 ವರ್ಷದ ಹಿಂದೆ ಫ್ರೀಯಾಗಿ ಬಿಡ್ತಾರೆ. ಹೀಗಾಗಿ ಎಲ್ಲಾ ಗ್ರಾಹಕರು ಸಹ ಜಿಯೋ ಸಿಮ್ನೇ ತಗೋತಾರೆ. ಆ ಸಿಮ್ಮಲ್ಲಿ ಇನ್ಕಮಿಂಗ್ ಕಾಲ್, ಔಟ್ ಗೋಯಿಂಗ್ ಕಾಲ್, ಇಂಟರ್ನೆಟ್ ಎಲ್ಲಾ ಸಹ ಉಚಿತವಾಗಿರುತ್ತೆ. ಹೀಗಾಗಿ ಬೇರೆ ಸಿಮ್ಗಳ ಕಂಪನಿಗಳು ಲಾಸ್ ಅಲ್ಲಿದ್ದಾವೆ. ಅವರಿಗೆ ಆಗುತ್ತಿರುವ ನಷ್ಟಗಳನ್ನ ಸರಿದೂಗಿಸೋಕೆ ಅವರ ಕಂಪನಿಯ ಲಾಭನ ಹೆಚ್ಚಿಸುವ ಉದ್ದೇಶದಿಂದ 2002ರ ಹಿಂದೆ ಇದ್ದ ಯೋಜನೆಗಳು, ಅಂದ್ರೆ ಇನ್ಕಮಿಂಗ್ ಕಾಲ್ಗೂ ಸಹ ದರ ಕಟ್ಟಬೇಕಾದಂತಹ ಯೋಜನೆನ ಮತ್ತೆ ಆರಂಭಿಸುವ ಸಾಧ್ಯತೆ ಇದೆ ಎಂದು ಖಾಸಗಿ ಮಾಧ್ಯಮಗಳು ವರದಿ ಮಾಡಿವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಆದ್ರೆ ನಿಮ್ಮ ಬಳಿ ಜಿಯೋ ಸಿಮ್ ಇದ್ದರೆ ಚಿಂತಿಸುವ ಅವಶ್ಯಕತೆ ಇಲ್ಲ. ಏಕೆಂದರೆ ಜಿಯೋ ಸಿಮ್ಗೆ ಯಾವುದೇ ಇನ್ಕಮಿಂಗ್ ಕಾಲ್ಗೆ ದರ ಕಟ್ಟುವ ಅವಶ್ಯಕತೆ ಇಲ್ಲ. ಇನ್ನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.